ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿದ್ವಿ ಒಂದಾನೊಂದು ಕಾಲದಲ್ಲಿ ಟೀಸರ್ ರಿಲೀಸ್ ಆಯ್ತು. ಆಕ್ಚುಲಿ ನಾನು ಫಸ್ಟ್ ಟೈಮ್ ನೋಡಿದ್ದೆ ಸಾಂಗ್ಸ್ ಎಲ್ಲ, ಮಂಜು ಆಕ್ಟ್ ಮಾಡಿರೋದು, ಡ್ಯಾನ್ಸ್ ಮಾಡಿರೋದೆಲ್ಲ. ಆಕ್ಚುಲಿ ತುಂಬಾ ಇನ್ನೋಸೆಂಟ್ ಮನುಷ್ಯ ಮಂಜು, ವೆರಿ ಇನ್ನೋಸೆಂಟ್ ಪರ್ಸನ್. ಫಸ್ಟ್ ಟೈಮ್ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದಾರೆ. ಫಸ್ಟ್ ಟೈಮ್ ಎಲ್ಲ ಫಸ್ಟ್ ಟೈಮೇ ಮಾಡ್ತಾರೆ. ಡೈರೆಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ತುಂಬ ಮುಗ್ಧ ವ್ಯಕ್ತಿ ಅಂತಲೇ ಹೇಳ್ಬೋದು. ಯೂಶ್ವಲಿ ದುಡ್ಡಿಂದ ಎಲ್ಲ ಕೊಂಡ್ಕೋಬೋದು ಅಂತಾರೆ, ಬಟ್ ಪ್ರೀತಿನ ಅಷ್ಟೇ ಮುಖ್ಯ. ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಇಷ್ಟು ದಿನ ಕೋಪ್ರೇಟ್ ಮಾಡೋದಲ್ಲ, ಪ್ರೀತಿ ವಿಶ್ವಾಸದಿಂದ, ತುಂಬ ಪ್ರೀತಿಯಿಂದ ಅಕ್ಕ ಅಕ್ಕ ಅಂತ ಆ ಒಂದು ಬಾಂಧವ್ಯದಿಂದ ಒಂದು ಸಿನಿಮಾ ಮಾಡಿದ್ದಾರೆ. ವೆರಿ ಇನ್ನೋಸೆಂಟ್ ಪರ್ಸನ್. ಏನಾದ್ರು ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ, ಹೊಸ ಪ್ರಯತ್ನ ಪಡ್ತಿದ್ದಾರೆ, ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಏನಾದ್ರು ತಪ್ಪು ಒಂದೊಂದು ಸ್ಟೇಜಲ್ಲಿ ಒಂದೊಂದು ತಪ್ಪು ಸರಿ ಎಲ್ಲ ಆಗ್ತಿರತ್ತೆ. ಏನಾದ್ರು ತಪ್ಪಾಗಿದ್ರೆ ಖಂಡಿತವಾಗ್ಲೂ ತಿದ್ಕೋತಾರೆ. ಒಳ್ಳೆ ಮನುಷ್ಯ, ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಮಂಜು, ಆಲ್ ದಿ ಬೆಸ್ಟ್, ಗುಡ್ ಲಕ್. ನಿಮ್ಗೆ ಒಳ್ಳೇತನೇ ಖಂಡಿತ ಒಳ್ಳೇದಾಗತ್ತೆ ಅಂತ. ನನ್ನ ಪಾತ್ರ ಇದರಲ್ಲಿ ನಾನು ಇವ್ರ ತಾಯಿಯಾಗಿ ಪಾತ್ರ ಮಾಡಿದ್ದೀನಿ, ಬಟ್ ನಿಜ ಜೀವನದಲ್ಲಿ ನನಗೊಂದು ತಮ್ಮ ಸಿಕ್ತಾ ಅಂತಲೇ ಹೇಳ್ಬೋದು. ಒಳ್ಳೆ ಪಾತ್ರ. ನನ್ನ ಕಾಂಬಿನೇಷನ್ ಶೋಭರಾಜ್ ಸರ್ ಇದ್ದಾರೆ. ಒಂದು ಎರಡು ಥರ ಕ್ಯಾರೆಕ್ಟರ್ ಅಂದರೆ, ನನ್ನ ಪಾಸ್ಟ್ ಚಿಕ್ಕ ವಯಸ್ಸಿಂದ ಹಿಡಿದು ಆಮೇಲೆ ಇದು ನಮ್ಮನಾಗಿ ಪಾತ್ರ ಮಾಡಿದ್ದೀನಿ, ಎರಡು ಥರ ರೇಂಜ್ ಇದೆ. ಪಾತ್ರ, ನನ್ನ ಪಾತ್ರ ನಂಗೆ ಖುಷಿ ಕೊಟ್ಟಿದೆ. ನಾನು ಕೊಟ್ಟಿರೋ ಪಾತ್ರನ ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಒಳ್ಳೆಯದಾಗಲಿ, ಕಲಾವಿದರಂದಮೇಲೆ ಎಲ್ಲರ ಜೊತೆ ಎಲ್ಲ ಥರ ಪಾತ್ರವನ್ನು ಮಾಡಬೇಕಾಗತ್ತೆ. ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ, ಹೊಸೊಬ್ರು, ಹಳೆಬ್ರು, ಎಲ್ಲರ ಜೊತೆ ಮಾಡಬೇಕಾಗತ್ತೆ. ಹೊಸೊಬ್ರ ಜೊತೆ ಮಾಡಿದಾಗ ಒಂದು ಖುಷಿ ಅಂದರೆ ನಮ್ಗೆ ಗೌರವ ಸಿಗತ್ತೆ, ರೆಸ್ಪೆಕ್ಟ್ ಸಿಗತ್ತೆ, ಅದೇ ಮುಖ್ಯ ಮನುಷ್ಯನಿಗೆ. ಹಾಗಾಗಿ ಒಂದು ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ತುಂಬ ಇನ್ನೋಸೆಂಟ್ ಅಂತಲೇ ಹೇಳ್ತೀನಿ ಮಂಜು. ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ, ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.